ಬಿಗ್ ನ್ಯೂಸ್ ಎಲೆಕ್ಷನ್ ಅಪ್ಡೇಟ್ಗೆ ಸ್ವಾಗತ. ನಾನು ಭಾಗ್ಯಶ್ರೀ. ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲು ಬೆಳಗಾವಿಯ ಬಿಜೆಪಿ ಅಭ್ಯರ್ಥಿ ಸುರೇಶ್ ಅಂಗಡಿ ಅವರಿಗೆ ಮತ ಹಾಕಿ ಎಂದು ದೂರವಾಣಿ ಮೂಲಕ ವಿನಂತಿಸಿಕೊಂಡ ಯುವತಿಗೆ ಬಿಜೆಪಿ ಕಾರ್ಯಕರ್ತನೋರ್ವ ಸಖತ್ ಕ್ಲಾಸ್ ತೆಗೆದುಕೊಂಡಿರುವ ಆಡಿಯೋ ವೈರಲ್ ಆಗಿದೆ. ಬಿಜೆಪಿ ಪಕ್ಷದ ಪ್ರಚಾರಾರ್ಥವಾಗಿ ವಿವಿಧ ತಂಡಗಳು ರಚನೆಗೊಂಡಿದ್ದು ಯುವತಿಯೋರ್ವಳು ಬೆಳಗಾವಿಯ ಬಿಜೆಪಿ ಕಾರ್ಯಕರ್ತನಿಗೆ ಕರೆ ಮಾಡಿ ಮೋದಿಯವರನ್ನ ಪ್ರಧಾನಿ ಮಾಡಲು ಸುರೇಶ್ ಅಂಗಡಿ ಅವರಿಗೆ ಮತ ನೀಡಿ ಎಂದು ಹೇಳಿದ್ದಾಳೆ. ಇದರಿಂದ ಕಿರಿಡಿದ ಬಿಜೆಪಿ ಕಾರ್ಯಕರ್ತ ಸುರೇಶ್ ಅಂಗಡಿ ಹೆಸರು ಹೇಳಿಕೊಂಡು ಮತ ಕೇಳಬೇಡಿ, ಬರುವ ಮತಗಳು ಕೂಡ ಬರುವುದಿಲ್ಲ, ಬೆಳಗಾವಿಗೆ ಸುರೇಶ್ ಅಂಗಡಿ ಕೊಡುಗೆ ಏನಿದೆ, ಸುರೇಶ್ ಅಂಗಡಿ ಗೆಲ್ಲಬೇಕಾದರೆ ಅವರ ಹೆಸರು ಹೇಳಬೇಡಿ ಎಂದಿದ್ದಾನೆ. ಮೋದಿ ದೇವರಂತ ಮನುಷ್ಯರಿದ್ದಾರೆ, ನಾವು ಅವ್ರಿಗೆ ಮತ ಹಾಕ್ತೀವಿ ಎಂದಿರುವ ಆಡಿಯೋ ಸಖತ್ ವೈರಲ್ ಆಗಿದೆ. ಕಾರ್ಯಕರ್ತೆ ಸರ್, ಮೋದಿಜಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸಲು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯಾದ ಶ್ರೀ ಸುರೇಶ್ ಅಂಗಡಿ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಆಶೀರ್ವದಿಸಿ. ತಮ್ಮ ಅಮೂಲ್ಯವಾದ ಸಮಯಕ್ಕೆ ಧನ್ಯವಾದಗಳು. ಹಲೋ. ಹಾ ಸರ್. ಹಾ, ನಾವು ಮೋದಿಜಿಗೆ ವೋಟ್ ಹಾಕ್ತಿವ್ರಿ, ಬಟ್ ಸುರೇಶ್ ಅಂಗಡಿ ಹೆಸರು ಹೇಳಿ ಎಲ್ಲಿ ಪ್ರಚಾರ ಮಾಡಕ್ ಹೋಗ್ಬೇಡ್ರಿ. ಬರೋ ವೋಟು ಬರಂಗಿಲ್ಲ ಬಿಜೆಪಿ. ನಾವು ಕಟ್ಟ ಬಿಜೆಪಿ, ನಾವು ಕಟ್ಟ ಬಿಜೆಪಿ ಬೆಂಬಲಿಗರದೇವು. ಮೋದಿಜಿ ಆಡಾಯ್ತು ನೋಡ್ರಿ, ಮೋದಿಜಿಗೆ ಓಟ್ ಹಾಕ್ತಿವಿ, ಓಟ್ ಹಾಕಿಸ್ತಿವಿ. ಸುರೇಶ್ ಅಂಗಡಿ ಹೆಸರು ಹೇಳಿ ಬಿಜೆಪಿ ಹೆಸರು ಹಾಳು ಮಾಡ್ಬೇಡ್ರಿ. ಅವನಿಂದ ಬಿಜೆಪಿ ಬರೋ ಓಟು ಬರಂಗಿಲ್ಲ ಹೇಳೋದು ಕೇಳ್ರಿ. ಇಲ್ಲಿ ಮೊದ್ಲ ಯಾರೆಲ್ಲ ನಂಬರ್ ಎಲ್ಲಿಂದ ನೀವು ಕಲೆಕ್ಟ್ ಮಾಡತ್ತಿರೋ ನಂಬರ್ಗಳು ಪ್ರತಿಯೊಬ್ಬರು ನೀವು ಕೇಳ್ರಿ, ನೀವು ಕೇಳ್ರಿ ಮೋದಿ ಪರವಾಗಿ ಓಟ್ ಕೇಳ್ರಿ, ಓಟ್ ಹಾಕ್ತಾರು. ಅದ್ ಬಿಟ್ಟು ಇವ್ನು ಸುರೇಶ್ ಅಂಗಡಿ ಹೆಸರು ಹೇಳ್ಕೊಂಡು ಬರೋ ಓಟು ಬರಂಗಿಲ್ಲ ನಮಗೆ. ಅರ್ಥ ಆಯ್ತು? ಏನ್ ಮಾಡ್ರಿ ಏನ್ ಮಾಡ್ಯಾರ 15 ವರ್ಷ ಬೆಳಗಾವಿ ಕೆಲಸ ಅವ್ರು ಏನ್ ಮಾಡ್ಯಾರ್ರಿ? ಏನ್ ಮಾಡ್ಯಾರ? ನಾವ್ ಕಟ್ಟ ಬಿಜೆಪಿ ಕಾರ್ಯಕರ್ತರ್ರಿ, ನಾವ್ ಮೋದಿಜಿಗೆ ಓಟ್ ಹಾಕ್ತಿವ್ರಿ, ಬಿಜೆಪಿಗೆ ಓಟ್ ಹಾಕ್ತಿವಿ. ಬಟ್ ಸುರೇಶ್ ಅಂಗಡಿ ಅವ್ರ ಹೆಸರು ಹೇಳ್ಕೊಂಡು ಓಟ್ ಕೇಳಕ್ ಹೋಗ್ಬೇಡ್ರಿ. ನಾವ್ ಬಿಜೆಪಿ ಮೋದಿಜಿಗೆ ಓಟ್ ಹಾಕ್ತಿವ್ರಿ, ನನ್ನ ಕಡೆಯಿಂದ ಮಿನಿಮಮ್ 18-19 ಓಟ್ ನನ್ನ ಕಡೆಯಿಂದ ಬಿಜೆಪಿಗೆ ಬರ್ತಾವ್ರಿ ನಮ್ಮ ಮನೇನು. ಬಟ್ ಸುರೇಶ್ ಅಂಗಡಿ ಹೆಸರು ಹೇಳ್ಕೊಂಡು ಎಲ್ಲಿ ಓಟ್ ಕೇಳಕ್ ಹೋಗ್ಬೇಡ್ರಿ, ನಿಮಗ್ ಬರೋ ಓಟು ಬರಂಗಿಲ್ಲ. ಬಿಜೆಪಿ ಅವ್ ಕ್ವಶನ್ ಮಾಡಂಗಿಲ್ಲ. ಯಾವ್ರ ಕಾಂಗ್ರೆಸ್ ಫೋನ್ ಮಾಡಿ ಏನ್ ಮಾಡ್ಯಾರ ಸುರೇಶ್ ಅಂಗಡಿ 15 ವರ್ಷ ಅಂತ ಕೇಳ್ರಿ, ನಿಮ್ ಕಡೆ ಆನ್ಸರ್ ಐತಿ? ಏನ್ ಮಾಡ್ಯಾರ್ರಿ ಅವೆರಡ್ ರೈಲ್ವೆ ಬ್ರಿಡ್ಜ್ ಬಿಟ್ರ ಮತ್ತೆ ಏನ್ ಮಾಡ್ಯಾರ ಹೇಳ್ರಿ ನೋಡ್ನು. ಅವೆರಡ್ ರೈಲ್ವೆ ಬ್ರಿಡ್ಜ್ ಬಿಟ್ರ ಮತ್ತೆ ಏನ್ ಮಾಡ್ಯಾರ ಕೆಲಸ? ತಮ್ಮ ಇಂಜಿನಿಯರಿಂಗ್ ಕಾಲೇಜ್ ಉದ್ದಾರ ಮಾಡ್ಕೊಂಡ್ರು, ತಮ್ಮ ಪ್ರಾಪರ್ಟಿ ಹೆಚ್ಚು ಮಾಡ್ಕೊಂಡ್ರು, ಮತ್ತೇನ್ ಮಾಡ್ಕೊಂಡ್ರು? ಬೆಳಗಾವ್ಕ್ ಏನ್ ಅವ್ರ ಕೊಡುಗೆ? ಬೆಳಗಾವ್ದಾಗ ಎಷ್ಟು ಅವ್ರ ವಿಧಾನಸಭಾ ಕ್ಷೇತ್ರ ಬರ್ತಾವ, ಏನ್ ಅವ್ರ ಕೊಡುಗೆ ಏನ್ರಿ? ಏನೂ ಇಲ್ಲ, ಜೀರೋ. ನಿಮಗ್ ನಿಮ್ ಸುರೇಶ್ ಅಂಗಡಿ ಹ್ಯಾರಿಸ್ ಬರ್ಬೇಕಿತ್ತಂದ್ರ ಅವ್ರ ಹೆಸರು ಹೇಳ್ಕೊಂಡು ಓಟ್ ಕೇಳ್ಬೇಡ್ರಿ. ನಿಮಗ್ ಹಾಕೋ ಓಟನು ಬರಂಗಿಲ್ಲ, ನಿಮಗ್ ಬರೋ ಓಟು ಬರಂಗಿಲ್ಲ. ಮ್ಯಾಲ್ ಮೋದಿ ಅಂತ ಮನುಷ್ಯ ಅದಾರು, ಅವ್ರಿಗೆ ಅವ್ರು ನೋಡಿ ಓಟ್ ಹಾಕ್ತಾರು, ನೀವು ಇವ್ರ ಹೆಸರು ಹೇಳ್ಕೊಂಡು ಓಟ್ ಕೇಳ್ಬೇಡ್ರಿ. ಆಯ್ತ್ರಿ ಸರ್, ವೆಲ್ಕಮ್. ಥ್ಯಾಂಕ್ ಯು ಸರ್, ವೆಲ್ಕಮ್. ಇದು ಈ ಕ್ಷಣದ ಅಪ್ಡೇಟ್. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಿಗ್ ನ್ಯೂಸ್ ಕನ್ನಡ.